ನೋಡ್ರಪ್ಪ, ಇವರು ಬೆಂಗಳೂರಲ್ಲಿ ದೊಡ್ಡ ಬಿಲ್ಡರ್. ನಿನ್ನೆ ನಾನು ನಿಮ್ಗೆಲ್ಲ ಹೇಳ್ದಂಗೆ, ನಿಮ್ ಜಮೀನಲ್ಲಿ ಇವ್ರಿಗೆ ಸೇಲ್ ಮಾಡಿದ್ರೆ ಎಕರೆಗೆ 20 ಲಕ್ಷ ರೂಪಾಯಿ ಕೊಡ್ತಾರೆ. ಇವ್ರು ಮಾಡೋ ಲೇಔಟಲ್ಲಿ ಒಂದೊಂದು ಸೈಟ್ ಕೊಡ್ತಾರೆ, ಅಷ್ಟೇ ಅಲ್ಲ ಓಡಾಡೋದಕ್ಕೆ ಕಾರು ಕೂಡ ಕೊಡ್ತಾರೆ. ಸಾಕು ಮುಚ್ಚಲ ಬಾಯಿ, ಕಂಡಿವ್ನಿ ಬಂದ್ಬಿಟ್ಟ. 20 ಲಕ್ಷ ಕೊಡ್ತೀನಿ ಓಡಾಡಕ್ ಒಂದೊಂದು ಕಾರ್ ಕೊಡ್ತೀನಿ ಅಂತ. ನಮ್ ಜಮೀನ್ ನಾವ್ ಯಾರಿಗೂ ಮಾರಕ್ಕಿಲ್ಲ. ಏನ್ರಪ್ಪ ನೋಡಿ ಬೈರೇಗೌಡ್ರೆ, ಇನ್ನ 5-5 ಲಕ್ಷ ಜಾಸ್ತಿ ಬೇಕಿದ್ರೆ ಕೊಡ್ತೀನಿ. ನಿಮ್ ಜೀವನ ಪೂರ್ತಿ ದುಡಿದ್ರು ಇಷ್ಟು ನಾ ನೋಡಕ್ಕಾಗಲ್ಲ. ಮನೆ ಬಾಗಿಲಿಗೆ ಬಂದಿದ್ ಲಕ್ಷ್ಮಿನ ಕಾಲಲ್ಲಿ ಒದಿಬೇಡಿ, ಸರಿಯಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬನ್ನಿ. ಏನ್ ಯೋಚನೆ ಮಾಡ್ತಾ ನಿಂತಿದಿರ್ಲ, ಇಷ್ಟು ವರ್ಷ ಓದ್ ದಬಾಕರು ನೆಟ್ಕೊಂದ್ ಕೆಲಸ ಸಿಕ್ಲಿಲ್ಲ ನಿಮ್ಗೆ, ಬದುಕೋಕೊಂದ್ ದಾರಿ ಸಿಕ್ಕಿರುವಾಗ ಯೂಸ್ ಮಾಡ್ಕೊಳ್ಳೋದ್ ಬಿಟ್ಟು ದಡ್ಡ ತರ ಯೋಚನೆ ಮಾಡ್ತಾ ಕುಂತಿದಿರಲ್ರಲ್ಲ. ಹೌದು ಚಂದ್ರು, ಆ ಬಿಲ್ಡರ್ ಎಕರೆಗೆ 20 ಲಕ್ಷ, ಮನೆಗೊಂದ್ ಕಾರು, ಒಂದೊಂದ್ ಸೈಟ್ ಕೊಡ್ತೀನಿ ಅಂದ್ರೆ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋದ್ ಬಿಟ್ಟು ನಿಮ್ಮಪ್ಪ ಆಗಕ್ಕಿಲ್ಲ ಅನ್ಬಿಟ್ರಲ್ಲ. ಎಷ್ಟ್ ದಿನ ಅಂತ ಈಗ ಸಗ್ನಿ ಬಚ್ಕೊಂಡು ದನ ಮೇಯಿಸ್ಕೊಂಡಿರೋದು? ನಮಗೂ ಹಳ್ಳಿ ಜೀವನ ಸಾಕಾಗ್ಬಿಡತ್ತೆ, ಜಮೀನ್ ಸೇಲ್ ಮಾಡಿ ಸಿಟಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ. ನೀನೇನತ್ಲ? ಹೌದು ಕಣ್ರಲ್ಲ, ನೀವ್ ಹೇಳಿದ್ ಕರೆಕ್ಟು, ಫಾರಿನ್ ಹೋಗ್ಬೇಕು ಅನ್ನೋ ಆಸೆ ಈಡೇರೋ ಟೈಮ್ ಬಂದಿದೆ. ಸರಿ ಅಪ್ಪ, ಇನ್ನ ನಾನು ಒಪ್ಪಿಸ್ತೀನಿ. ನಾಳೆ ಬೆಳಗ್ಗೆ ನಿಮ್ಮ ಅಪ್ಪಂದಿರ ಜೊತೆ ಜಮೀನ್ ಪತ್ರ ತಗೊಂಡು ಮನೆ ಹತ್ರ ಬಂದ್ಬಿಡಿ, ಎಲ್ಲ ಒಟ್ಟಿಗೆ ಹೋಗೋಣ. ಹಾ ಅಪ್ಪಯ್ಯ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡು ಮಗ. ಓದ್ ಮುಗಿಸಿ 1 ವರ್ಷ ಆಯ್ತು, ಇನ್ನೂ ಎಲ್ಲೂ ಕೆಲಸ ಸಿಕ್ಕಿಲ್ಲ. ಜಮೀನ್ ಮಾರಿ ದುಡ್ಡು ಕೊಟ್ರೆ ನಾನು ಫಾರಿನ್ ಹೋಗಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೋದಲ್ವಾ? ಏನ್ ಹೇಳ್ತಿದ್ದಿಲ್ಲ, 23 ಎಕರೆ ಜಮೀನು, ಅದನ್ನ ಮಾರಿ ಹೊಟ್ಟೆಗೆ ಮಣ್ತಿ ನಾನೇನು? ನೀನು ಫಾರಿನ್ ಹೋಗಿ ದಬ್ಬಾಕದ ಅಷ್ಟರಲ್ಲೇ ಐತೆ, ಸುಮ್ನೆ ಇಲ್ಲೇ ಬೇಸಾಯ ಮಾಡ್ಕೊಂಡು ಬಿದ್ದಿರು. ಬೇಸಾಯ ಮಾಡ್ಕೊಂಡು ಇದೇ ಊರಲ್ಲಿ ಬಿದ್ದಿರಕ್ ನನ್ನಿಂದ ಆಗಲ್ಲ. ವರ್ಷಾನ್ಗಟ್ಲೆ ಕಷ್ಟಪಟ್ಟು ಬೇಸಾಯ ಮಾಡಿದ್ರು, ನೆಟ್ ಒಂದ್ ಮನೆ ಕಟ್ಟಕ್ ಆಗ್ಲಿಲ್ಲ, ಬ್ಯಾಂಕ್ ಅಲ್ಲಿ ನೋಡಿದ್ರೆ ಸಾಲ. ನನ್ ಮಾತು ಕೇಳು ಅಪ್ಪಯ್ಯ, ಎಷ್ಟು ಅಂತ ನೀನು ಕಷ್ಟಪಡ್ತೀಯ? ಆ ಬಿಲ್ಡರು ದ್ಯಾರು ಬಂದಂಗ್ ಬಂದವ್ರೆ, ಜಮೀನ್ ಮಾರಿ ಸಾಲ ತೀರಿಸಿ ಮನೇನು ಕಟ್ಬೋದು. ನಾನು ಫಾರಿನ್ ಹೋಗಿ ಸಂಪಾದನೆ ಮಾಡ್ತೀನಿ, ವಯಸ್ಸಾದಂತ ಕಾಲದಲ್ಲಿ ನೀನು ನೆಮ್ಮದಿಯಾಗಿರ್ಬೋದು, ತಂಗಿ ಮದ್ವೆನು ಮಾಡ್ಬೋದು. ಅಣ್ಣ ಹೇಳ್ತಿರೋದು ಸರಿ ಅನ್ಸುತ್ತೆ ಅಪ್ಪಯ್ಯ, ಅಮ್ಮನ್ನ ಉಳಿಸ್ಕೊಳಕ್ಕೆ ನಮ್ಮಿಂದ ಆಗ್ಲಿಲ್ಲ, ಈಗ ಇರೋ ನೀನೊಬ್ಬ ಈ ವಯಸ್ಸಲ್ಲಿ ಕಷ್ಟ ಪಡೋದ್ ನಮ್ಮಿಂದ ನೋಡಕ್ ಆಯ್ತಿಲ್ಲ. ಒಪ್ಕೋ ಅಪ್ಪಯ್ಯ, ಅಣ್ಣನ ಫಾರಿನ್ ಕಳ್ಸ್ಕೊಡೋಣ. ಸರಿ, ನೀವ್ ಹೇಳ್ದಂಗಾಗ್ಲಿ, ಜಮೀನ್ ಮಾರಿ ದುಡ್ಡು ಕೊಡ್ತೀನಿ ಬಿಡು. ತಾಯಿ, ಇಷ್ಟು ದಿನ ನನ್ನ ಮನೆಯವ್ರಿಗೆ ಅನ್ನ ಕೊಟ್ಟು ಕಾಪಾಡಿದ್ಯ, ನಿನ್ನ ಬೇರೆಯವ್ರಿಗೆ ಮಾರ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬಿಡ ತಾಯಿ, ನನ್ನ ಕ್ಷಮಿಸ್ಬಿಡು. ಇವತ್ತಿಗೆ ನನ್ನ ನಿನ್ನ ಋಣ ಮುಗೀತು ತಾಯಿ, ಮುಗೀತು. ಜಮೀನ್ ಮಾರಿ ದುಡ್ಡು ಕೊಡ್ತಾ ಇದ್ದೀನಿ ಮಗ, ಫಾರಿನ್ ಹೋಗಿ ಒಳ್ಳೆ ಕೆಲಸ ಹಿಡಿದು 4 ಕಾಸು ಸಂಪಾದನೆ ಮಾಡಿ 4 ರಂತೆ ಆಗು. ಸರಿ ಅಪ್ಪಯ್ಯ.
ಸರ್, ಈ ಏರ್ಪೋರ್ಟ್ ಅಲ್ಲಿ ಆಕ್ಸಿಜನ್ ಕಿಟ್ ನ ಕಂಪಲ್ಸರಿ ತಗೋಬೇಕು ಅಂತ ಕೊಟ್ರಲ್ಲ, ಯಾಕೆ? ಸಿಟಿ ಸರೌಂಡಿಂಗ್ 40 ಕಿಲೋಮೀಟರ್ ಮಾತ್ರ ಆಕ್ಸಿಜನ್ ಸಿಗುತ್ತೆ, ಅದಕ್ಕೆ ಕೊಟ್ಟಿದ್ದಾರೆ. ನಮ್ ಕರ್ನಾಟಕದ ಅನ್ನ ತಿಂದು 10 ವರ್ಷ ಆಯ್ತು. ಎಲ್ಲಾದ್ರೂ ಒಳ್ಳೆ ಚಿತ್ರಾನ್ನ ಸಿಗೋ ಹೋಟೆಲ್ ಹತ್ರ ಗಾಡಿ ನಿಲ್ಸಿ ಟಿಫನ್ ಮಾಡ್ಕೊಂಡು ಹೋಗೋಣ. ಇವಾಗ ಎಲ್ಲಿ ಸಿಗುತ್ತೆ ಸರ್ ಅನ್ನ? ಇವಾಗ ಏನಿದೆ, ಬರೀ ಟ್ಯಾಬ್ಲೆಟ್ ಗಳು ಮಾತ್ರ. ಚಿತ್ರಾನ್ನ ಬೇಕು ಅಂದ್ರೆ ಚಿತ್ರಾನ್ನ ಫ್ಲೇವರ್ ಟ್ಯಾಬ್ಲೆಟ್, ಪಲಾವ್ ಬೇಕು ಅಂದ್ರೆ ಪಲಾವ್ ಫ್ಲೇವರ್ ಟ್ಯಾಬ್ಲೆಟ್. ಏನ್ ಹೇಳ್ತಿದ್ದೀರಾ ಸರ್, ನಮ್ ದೇಶದಲ್ಲಿ ತಿನ್ನೋದಕ್ಕೆ ಫ್ಲೇವರ್ ಟ್ಯಾಬ್ಲೆಟ್ ಗಳ. ಇನ್ನೇನ್ ಮಾಡಕ್ ಆತೆ ಸರ್, ಹೊಟ್ಟೆ ತುಂಬಾ ಹಸಿತಿದೆ, ಅದನ್ನೇ ತಿನ್ಕೊಂಡು ಹೋಗೋಣ ಎಲ್ಲಾದ್ರೂ ನಿಲ್ಸಿ. ಸರಿ ಸರ್, ಆಯ್ತು. ಸರ್ ತಗೊಳ್ಳಿ ಸರ್ ಬಿಲ್. ಸರ್, 2 ಲೀಟರ್ ವಾಟರ್ ಬಾಟಲ್ಗೆ 2,000 ರೂಪಾಯಿ, ಒಂದೊಂದು ಟ್ಯಾಬ್ಲೆಟ್ 500 ರೂಪಾಯಿ. ಏನಾಗ್ತಿದೆ ಸರ್ ನಮ್ ದೇಶ? ಹೌದು ಸರ್, ಈಗ ಎಲ್ಲಾದ್ರ ಬೆಲೆನೂ ಜಾಸ್ತಿ ಆಗ್ಬಿಟ್ಟಿದೆ. ನೀವ್ ಇಲ್ಲಿದ್ದಾಗ ನೋಡಿ ದೇಶನೇ ಬೇರೆ, ಇವಾಗ ನೀವು ನೋಡ್ತಾರೋ ದೇಶನೇ ಬೇರೆ. ಇರೋ ಬರೋ ಕಾಡೆಲ್ಲ ನಾಶ ಆಯ್ತು, ರೈತರು ಅವ್ರವ್ರ ಜಮೀನ್ಗಳನ್ನ ಮಾರ್ಕೊಂಡು ಸಿಟಿ ಸೇರ್ಕೊಂಡ್ರು, ವ್ಯವಸಾಯದ ಭೂಮಿಗಳೆಲ್ಲ ಲೇಔಟ್ಗಳಾಯ್ತು. ಇವಾಗ ಕಷ್ಟಪಟ್ಟು ವ್ಯವಸಾಯ ಮಾಡಕ್ ಯಾರು ರೆಡಿ ಇದಾರೆ ಸರ್? ಹೀಗಾಗಿ ನಾವು ತಿನ್ನೋ ಊಟವನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊತಾ ಇದೀವಿ. ಕಳೆದ 10 ವರ್ಷಗಳ ಹಿಂದೆ ತಿನ್ನಕ್ ಅನ್ನ ಇಲ್ದೆ, ಉಸಿರಾಡಕ್ ಶುದ್ಧವಾದ ಗಾಳಿ ಇಲ್ದೆ ಲಕ್ಷಾಂತರ ಕಡು ಬಡವರು ಸತ್ತೋದ್ರು. ನೀರಿನ ಬೆಲೆ ಅಂತೂ ಪೆಟ್ರೋಲು ಡೀಸೆಲ್ ಚಿನ್ನದ ಬೆಲೆಗಿಂತ ಜಾಸ್ತಿ ಆಗಿದೆ ಸರ್. ಸರ್, ಇವಾಗ ಎಲ್ಲರ ಹತ್ರ ದುಡ್ಡಿದೆ, ಆದ್ರೆ ಆಗಿದೆ ನೆಮ್ಮದಿ ಜೀವನ ಈಗಿಲ್ಲ ಸರ್. ಸರ್, ಆಕ್ಸಿಜನ್ ಮಾಸ್ಕ್ ಹಾಕೊಳ್ಳಿ, ಇಲ್ಲಿಂದ ಮುಂದೆ ಹೋದ್ರೆ ನಮ್ಗೆ ಆಕ್ಸಿಜನ್ ಸಿಗಲ್ಲ. ಆಕ್ಸಿಜನ್ ಖಾಲಿ ಆಯ್ತು ಅನ್ಸುತ್ತೆ, ಉಸಿರಾಡಕ್ಕೆ ಕಷ್ಟ ಆಗ್ತಿದೆ. ನಿಮ್ಮ ಹತ್ರ ಇನ್ನೊಂದು ಇದ್ರೆ ಕೊಡಿ ಸರ್. ನನ್ನ ಹತ್ರ ಇರೋದು ಒಂದೇ ಸರ್. ಸರ್, ದುಡ್ಡು ಕೊಡ್ತೀನಿ ಸರ್, ಪ್ಲೀಸ್ ಕೊಡಿ. ಇದರ ಅವಶ್ಯಕತೆ ನನಗೂ ಇದೆ, ಸಾರಿ ಸರ್. ಅಬ್ಬಾ, ಇಷ್ಟೊತ್ತು ನಾನು ನೋಡಿದ ಕನ್ಸ. ಮಗ ಮಗ. ಹಾ, ಬಂದೇ ಪಯ್ಯ. ನಮಸ್ಕಾರ. ಬೆಳಿಗ್ಗೆನೆ ಮನೆ ಹತ್ರ ಬಂತ ಬಿಟ್ಟು ನೀನು ಮಲ್ಕೊಂಡಿದ್ದೀನಲ್ಲ, ಸರಿ ಬೇಗ ರೆಡಿ ಆಗ್ಬಿಟ್ಟು ಬಾ, ಬಿಲ್ಡರ್ ಹತ್ರ ಹೋಗ್ವಾ. ನಾವ್ಯಾರು ಜಮೀನ್ ಮಾರೋದು ಬೇಡ ಕಂಡ್ರಲ್ಲ. ಏನ್ ಹೇಳ್ತಿದ್ಯ ಮಗ? ಹೌದು ಪಯ್ಯ, ಜಮೀನ್ ಮಾರೋದು ಬೇಡ. ನಾನು ಎಂತ ತಪ್ಪು ಕೆಲಸ ಮಾಡ್ತಿದ್ದೀನಿ ಅಂತ ನಂಗೆ ಅರ್ಥ ಆಯ್ತು. ಇವತ್ತು ನಾವು, ನಾಳೆ ಇನ್ನೊಬ್ರು, ನಾಡಿದ್ದು ಮತ್ತೊಬ್ರು, ಹೀಗೆ ರೈತರೆಲ್ಲ ವ್ಯವಸಾಯ ಮಾಡೋ ಭೂಮಿನ ಮಾರ್ತಾ ಹೋದ್ರೆ ಮುಂದೊಂದು ದಿವಸ ತಿನ್ನೋಕೆ ಅನ್ನ ಸಿಗಲ್ಲ, ಕುಡಿಯೋಕೆ ನೀರು ಸಿಗಲ್ಲ, ಉಸಿರಾಡೋಕೆ ಗಾಳಿನೇ ಸಿಗಲ್ಲ. ಅನ್ನ ಬೆಳೆಯೋ ಭೂಮಿನ ಮಾರೋದು ಒಂದೇ, ಎತ್ತ ತಾಯಿನ ಮಾರೋದು ಒಂದೇ. ಯಾರು ಬೇಕಾದ್ರೂ ಸ್ವಾರ್ಥಿಗಳಾಗ್ಬೋದು, ಆದರೆ ರೈತ ಮಾತ್ರ ಸ್ವಾರ್ಥಿಗಳಾಗ್ಬಾರ್ದು ಅಪ್ಪಯ್ಯ. ನಾವೆಲ್ಲ ಭೂಮಿ ತಾಯಿ ಮಕ್ಕಳು, ರೈತರಾಗಿ ಉಳಿಯೋಣ. ನೀ ಹೇಳ್ತಾ ಇರೋ ದಿಟ್ಟ ಮಗ, ಭೂಮಿ ತಾಯಿ ಸೇವೆ ಮಾಡೋ ಭಾಗ್ಯ ಎಲ್ರಿಗೂ ಸಿಗಲ್ಲ. ಸೈನಿಕ ಹೆಂಗೆ ದೇಶ ಕಾಯ್ತಾ ತನ್ನ ಸೇವೆ ಮಾಡ್ತಾನೋ, ಹಂಗೆ ನಾವೂ ನಮ್ಮ ಕರ್ತವ್ಯ ಮಾಡಬೇಕು. ಇವತ್ತು ನೀ ನನ್ನ ಮಗ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ತಿನ್ನೋದಕ್ಕೆ ಕರ್ನಾಟಕದ ಅನ್ನ ಬೇಕಾ ಇಲ್ಲ ಫ್ಲೇವರ್ ಟ್ಯಾಬ್ಲೆಟ್ಸ್ ಬೇಕಾ, ನಿರ್ಧಾರ ನೀವೇ ಮಾಡ್ಕೊಳ್ಳಿ. ದೊಡ್ಡ ಬದಲಾವಣೆಗೆ ಒಂದು ಚಿಕ್ಕ ಪ್ರಯತ್ನ.